ನೀವೇನಾದರೂ ಕರ್ನಾಟಕದಲ್ಲಿ ಹಾಗೆ ಬ್ಯಾಂಗ್ಳೂರ್ನಲ್ಲಿ ಇದ್ದು ಡ್ರೋನ್ನ ಎಲ್ಲಿ ತಗೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಹೊಸ ಡ್ರೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, DJI Mavic Mini ಅಂತ. ಸೊ ನೀವೇನಾದರೂ ಕರ್ನಾಟಕದಲ್ಲಿ ಹಾಗೆ ಬ್ಯಾಂಗ್ಳೂರ್ನಲ್ಲಿ ಇದ್ದು ಡ್ರೋನ್ನ ಎಲ್ಲಿ ತಗೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಹಾಗೆ ನನಗೆ ಗೊತ್ತಿರೋಂಥ ಒಂದಷ್ಟು ಡ್ರೋನ್ ಬಗ್ಗೆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಗ್ತಾ ಹೋಗ್ತಾ ಆನ್ ದಿ ವೇದಲ್ಲಿ ಸಿಗೋಣ, ಬನ್ನಿ. ಸೊ ತುಂಬ ರೀಸರ್ಚ್ ಮಾಡಿ ಯಾವ ಡ್ರೋನ್ ಬೆಸ್ಟು, ಡ್ರೋನ್ ಸ್ಪೆಸಿಫಿಕೇಷನ್ಸ್ ಏನು, ಮತ್ತು ನನ್ನ ಬಜೆಟಿಗೆ ಯಾವ್ದು ಬರುತ್ತೆ ಅಂತೆಲ್ಲ ಸಿಕ್ಕಾಪಟ್ಟೆ ಹುಡುಕಿ 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 ಆಮೇಲೆ ಫೈನಲಿ ಡಿಸೈಡ್ ಆದರೆ DJI Mavic Mini 2 ತೊಗೊಳ್ಳೋಣ ಅಂತ. ಸೊ ಡಿಸೈಡ್ ಆದಮೇಲೆ ಎಲ್ಲಿ ತೊಗೊಳ್ಳೋದು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸು, ಯಾಕಂದರೆ ಆನ್ಲೈನಲ್ಲಿ ತುಂಬ ಜಾಸ್ತಿ, ಅಮೆಝಾನಲ್ಲಿ 84,000 ಇತ್ತು. ಇಲ್ಲ, ಕಡಿಮೆಗೆ ಸಿಗಬೇಕಂದ್ರೆ ಯಾರಾದರೂ ಫಾರಿನ್ ಕಂಟ್ರೀಸಿಂದ ಬರ್ತಾ ಇದ್ರೆ ಅವ್ರ ಕಡೆಯಿಂದ ತರಿಸ್ಕೊಬೇಕು, ಅವಾಗ ನಮ್ಗೆ ಸ್ವಲ್ಪ ಕಮ್ಮಿ ಬರುತ್ತೆ. ಮತ್ತು ಅದರಲ್ಲೂ ತುಂಬ ಇಶ್ಯೂಸ್ ಇರುತ್ತೆ ಗುರು, ಏನೇನೋ ತಲೆನೋವುಗಳು. ಹಾಗೆ ಸರ್ಚ್ ಮಾಡ್ತಾ ಮಾಡ್ತಾ ಒಂದು ಗೊತ್ತಾಯಿತು, ಬೆಂಗಳೂರಲ್ಲಿ ಸ್ವಲ್ಪ ಜನ ಡೀಲರ್ಸ್ ಇದ್ದಾರೆ, ಅವ್ರ ಹತ್ರ ನಮಗೆ ಸಿಕ್ಕತ್ತೆ. ಅದರಲ್ಲಿ ನಾನು ಎಲ್ಲರ ಹತ್ರನೂ ಸ್ವಲ್ಪ ಜನ ಹತ್ರ ವಿಚಾರಿಸಿದೆ, ಒಬ್ಬೊಬ್ಬರು ಒಂದೊಂದು ಪ್ರೈಸ್ ಹೇಳಿದ್ರು. ಆಮೇಲೆ ಫೈನಲಿ ಒಬ್ಬರ ಹತ್ರ, ಒಂದು ಡೀಲರ್ ಹತ್ರ ನನಗೆ ಇವ್ರ ಹತ್ರ ತೊಗೊಂಡ್ರೆ ಬರ್ತಿದೆ ಅಂತ ಅನ್ನಿಸ್ತು, ಸರಿ ಇಲ್ಲೇ ತೊಗೊಳ್ಳೋಣ ಅಂತ ಕೆಂಗೇರಿ ಕಡೆ ಓಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಆ ಡೀಲರ್ ಡೀಟೇಲ್ಸು ಮತ್ತು ಅವ್ರ ಹತ್ರ ಪ್ರೈಸಿಂಗು ಮತ್ತು ಅನ್ಬಾಕ್ಸಿಂಗು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ವೆಲ್ ಗೈಸ್, ನಾನು ಕೆಂಗೇರಿಗೆ ರೀಚಾಗಿ ಆ ಡೀಲರ್ನ ಮೀಟ್ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವೆಲ್ ಗೈಸ್, ಡ್ರೋನ್ ತೊಗೊಂಡೆ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡೋದಕ್ಕೆ. ಸೊ ಡ್ರೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಏನೇನಿದೆ ಮತ್ತು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕೊಡ್ತೀನಿ. ಈ ರೋಡಲ್ಲಿ ಏನಕ್ಕೆ ಕ್ಯಾಮ್ರಾ ಆನ್ ಮಾಡಿಕೊಂಡೆ ಅಂದರೆ, ರೋಡ್ ನೋಡಿದ್ರು ಏನು ಕ್ರೇಜಿ ಆಗಿದೆ ಇದು. ಸೊ ಇದೆಲ್ಲೋ ಬೇರೆ ಯಾವುದೋ ಊರಿಗಿರಲ್ಲ, ನಮ್ಮೂರೇ ಬೆಂಗಳೂರೇ ಕೆಂಗೇರಿ ಹತ್ರ, ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಿಲ್ಲ ಏನು ಏರಿಯಾ ಹೆಸರು ಅಂತ. ಆದರೆ ಸಖತ್ತಾಗಿತ್ತು ರೋಡ್ ಮಾತ್ರ, ಬೆಂಗಳೂರು ಫುಲ್ಲು ಇದೇ ಥರ ರೋಡ್ ಇದ್ಬಿಟ್ರೆ ಮಾತ್ರ ಸ್ವರ್ಗ ಇವರು ಓಡಾಡೋದಕ್ಕೆ. ಇಷ್ಟೇ ಖಾಲಿಯಾಗಿದ್ಬಿಡ್ಬೇಕು ಬೆಂಗಳೂರು ಫುಲ್ಲು ಓಡಾಡೋದಕ್ಕೆ, ಫಾರಿನ್ಗೆ ಹೋಗಲ್ಲ, ಎಲ್ಲ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಅನಿಸುತ್ತೆ. ಆಲ್ರೆಡಿ ಬೇಜಾನ್ ಬಂದಿರೋದಕ್ಕೇ ಪಾಪ್ಯುಲೇಷನ್ ಏನಂತಾರೆ, ಟ್ರಾಫಿಕ್ಕು ಇದೆಲ್ಲ ಜಾಸ್ತಿ ಆಗಿರೋದು, ಜನ ಜಾಸ್ತಿ ಇರೋದಕ್ಕೆ. ಇನ್ನೂ ಹಿಂಗೇನಾದರೂ ಇದ್ಬಿಟ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆದರೂ ಸಖತ್ತಾಗಿದೆಲ್ಲ ರೋಡ್ ಮಾತ್ರ, ನನಗಂತೂ ಸಖತ್ ಫೀಲಿಂಗ್ ಸಿಗ್ತಾ ಇದೆ ಇಲ್ಲಂತೂ ಈ ರೋಡಲ್ಲಿ ಹೋಗ್ತಾ ಇರೋದಕ್ಕೆ. ಈ ರೋಡಿಗೆ ಮುಂಚೆನೆ ನೀವೇನಾದರೂ ಬಂದಿದ್ದಿ ಅಂಥವ್ರು ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ದರೆ, ಏರಿಯಾ ಹೆಸರು ಹೇಳಿ, ಏನು ಮುಂದಕ್ಕಿದ್ದು ಈ ರೋಡ್ ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅಷ್ಟು ಸಖತ್ತಾಗಿದೆ ರೋಡ್ ಮಾತ್ರ. ಸೊ ಬನ್ನಿ ಗೈಸ್, ಮನೆಯಲ್ಲಿ ಮನೆಗೆ ಹೋಗಿ ಸಿಗ್ತೀನಿ, ಈ ರೋಡ್ ಎಂಡ್ ಆಯಿತು. ಸೊ ಬನ್ನಿ ಮನೆಯಲ್ಲಿ ಸಿಗೋಣ, ಅನ್ಬಾಕ್ಸಿಂಗ್ ಮಾಡ್ತಾ ಅದರ ಡೀಟೇಲ್ಸ್ನ ಶೇರ್ ಮಾಡ್ತಾ, ಹಾಗೆ ನೀವು ಏನಾದರೂ ತೊಗೊಳ್ಳೋ ಐಡಿಯಾದಲ್ಲಿದ್ದರೆ ಹೇಗೆ ತೊಗೋಬೇಕು ಅದೆಲ್ಲ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮನೇಲಿ ಸಿಗೋಣ. ವೆಲ್, ಹಾಗೆ ನನ್ನ ಡ್ರೋನ್ ಫಸ್ಟ್ ನಮ್ಮ ಅಮ್ಮ ಕೈಲೇ ಆನ್ ಮಾಡಿಸ್ದೆ. ಮಾಡ ಎರಡು ಹಂಗೆ, ಇನ್ನ ಕೆಳಗಡೆ ಎರಡು ಬೆಳೆ ಕೆಳಗಡೆ ಮಾಡು, ಬಿಡು ಹಂಗೆ ಕೇಳ್ಬಿಡು.
ವೆಲ್ ಗೈಸ್, ಫೈನಲಿ ನಾನು ಡ್ರೋನ್ ತಗೊಂಡು ಬಂದೆ. ಸೊ ಅಲ್ಲಿ ಹೋಗಿ ಅಲ್ಲಿ ತಗೊಂಡು ಬಂದೆ, ತುಂಬ ಮಳೆ ಇತ್ತು ಹಾಗಾಗಿ ಅಲ್ಲೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಹೀಗಿರುತ್ತೆ, ಡ್ರೋನ್ ಬಾಕ್ಸ್ ಒಳಗಡೆ ಬ್ಯಾಗ್ ಇರುತ್ತೆ, ಬ್ಯಾಗ್ ಒಳಗಡೆ ಇಷ್ಟೆಲ್ಲ ಥಿಂಗ್ಸ್ ಇರುತ್ತೆ. ಸೊ ಇದರಲ್ಲಿ ಮೈನ್ ಆಗಿ ಬಂದ್ಬಿಟ್ಟು ಡ್ರೋನು. ಸೊ ಇಷ್ಟೇ ಇರೋದು ಡ್ರೋನು, ತುಂಬ ಅಂದರೆ ತುಂಬ ಚಿಕ್ಕದು ಅಂದ್ಕೊಳ್ಳಿ. ತುಂಬ ಡ್ರೋನು ಎಷ್ಟಿದೆ ಅಂದರೆ ನನ್ನ ಕೈ ಅಷ್ಟಿದೆ, ಪ್ರಾಬಬ್ಲಿ ನನ್ನ ಮೊಬೈಲೇ ಇದಕ್ಕಿಂತ ದೊಡ್ಡದಿದೆ ಅನಿಸುತ್ತೆ. ಎಸ್, ಸೊ ಇಷ್ಟೇ ಇರೋದು ಅಂದ್ಕೊಳ್ಳಿ, ಆರಾಮಾಗಿ ನನ್ನ ಮೊಬೈಲ್ ಮೇಲೆ ಇಡ್ಬೋದು. ಸೊ ಇಷ್ಟೇ ಇರೋದು ಡ್ರೋನು. ಹಾಗೆ ವೆಯ್ಟ್ ಕೂಡ ತುಂಬ ಕಮ್ಮಿ ಇದೆ, ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಇದನ್ನು ಮ್ಯಾವಿಕ್ ಮಿನಿ 2 ಅಂತ ಕರೀತಾರೆ. ಇದನ್ನು ನಾವು ಇಂಡ್ಯಾದಲ್ಲಿ ಎಲ್ಲಿ ಬೇಕಾದರೂ ಆರಿಸ್ಬೋದು. ಯೂಶ್ವಲಿ ಇಂಡ್ಯಾದಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ಡ್ರೋನ ಫ್ಲೈ ಮಾಡೋದಕ್ಕೆ. ನಾವು ಯಾವುದೇ ಡ್ರೋನ್ನ ಫ್ಲೈ ಮಾಡಬೇಕಂದ್ರೂ ಇಂಡ್ಯಾದಲ್ಲಿ ಪರ್ಮಿಷನ್ ತೊಗೋಬೇಕು, ಆದರೆ ಇದಕ್ಕೆ ಯಾವುದೇ ರೀತಿಯಾದ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಮಿನಿ ಸೀರೀಸ್ನಲ್ಲಿ ಆಲ್ಮೋಸ್ಟ್ ಯಾವುದಕ್ಕೂ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸು ಅಂಡರ್ 250 ಗ್ರಾಮ್ ಇದ್ದರೆ ಡ್ರೋನ್ ಟಾಯ್ ಕ್ಯಾಟಗರಿಗೆ ಸೇರುತ್ತೆ, ಅದನ್ನು ಎಲ್ಲಿ ಬೇಕಾದರೂ ಫ್ಲೈ ಮಾಡ್ಕೋಬೋದು. ಸೊ ಹಾಗಾಗಿ ನೋ ಇಶ್ಯೂಸ್. ವೆಲ್, ಮತ್ತು ಇನ್ನೊಂದು, ಕೆಲವು ಕಡೆ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅಲ್ಲಿ ನೀವು ಮಾತಾಡ್ಕೋಬೋದು. ಯಾಕಂದರೆ ಇಂಡಿಯಾನಲ್ಲಿ ಎಲ್ಲಿ ಬೇಕಾದರೂ ಫ್ಲೈ ಮಾಡ್ಬೋದು, ಎಲ್ಲಿ ಮಿಲ್ಟ್ರಿ ಝೋನು ಮತ್ತು ಎಲ್ಲೆಲ್ಲ ಏರ್ಪೋರ್ಟ್ ನಿಯರು ಅಲ್ಲೆಲ್ಲೂ ಫ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅಪ್ಲಿಕೇಶನಲ್ಲೇ ರಿಸ್ಟ್ರಿಕ್ಷನ್ ಇದೆ, ಮತ್ತು 15 meters ಅಷ್ಟೇ ಫ್ಲೈ ಮಾಡೋದಕ್ಕೆ ಆಗೋದು, ಅದ್ರ ಮೇಲೆ ಫ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ನೀವು ಏನಂತಾರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿ ಇನ್ನೂ ಹೈಟ್ ಫ್ಲೈ ಮಾಡ್ಬೋದು, ಲೈಕ್ ರೈಂಬೋ ಮತ್ತು ಲಿಚಿ ಆ್ಯಪ್ಸ್ ಎಲ್ಲ ಇದೆ, ಈ ಆ್ಯಪ್ಸ್ನಲ್ಲಿ ಫ್ಲೈ ಮಾಡ್ಬೋದು. ಅದರಲ್ಲೂ ಕೂಡ ನಾವೆಲ್ಲೂ ಫ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಏನಂದರೆ ಲೈಕ್ ಹೇಗಂದರೆ ಏರ್ಪೋರ್ಟ್ಸ್ ಏರಿಯಾ, ಏರ್ಪೋರ್ಟ್ಸ್ ಸುತ್ತಮುತ್ತ, ಹಾಗೆ ಮಿಲ್ಟ್ರಿ ಝೋನು ಇಲ್ಲೆಲ್ಲ ಫ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅಪ್ಲಿಕೇಶನಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಇನ್ನೆಲ್ಲ ಎಲ್ಲ ಕಡೆ ಇನ್ನೆಲ್ಲಿ ನಮಗೆ ಫ್ಲೈ ಮಾಡೋಕೆ ಆಪ್ಷನ್ ಇದೆ ಅಲ್ಲೆಲ್ಲ ಈಸಿಯಾಗಿ ಮಾಡ್ಕೊಬೋದು, ಏನೂ ತೊಂದರೆ ಆಗೋದಿಲ್ಲ. ಎಸ್, ಸೊ ಇದಾಗಿತ್ತು ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸು. ಸೊ ಫಸ್ಟು ನಮಗೆ ಡ್ರೋನ್ ಸಿಕ್ಕತ್ತೆ, ಡ್ರೋನ್ ಆದಮೇಲೆ ಕಂಟ್ರೋಲರು. ಸೊ ಇದು ಬಂದು ರಿಮೋಟ್. ಸೊ ಇದು ಕಂಟ್ರೋಲರು ಹಾಗೆ ರಿಮೋಟ್ ಕೂಡ ಹೌದು. ಆ್ಯಂಡ್ ನಾನು ಮಿನಿ ಫ್ಲೈ ಮೋರ್ ಕಾಂಬೋ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಬಂದ್ಬಿಟ್ಟು ಎಕ್ಸ್ಟ್ರಾ 2 batteries ಸಿಕ್ಕತ್ತೆ. ಇದು 2 batteries ಇದೆ ಆ್ಯಂಡ್ ವಿತ್ ಎಕ್ಸ್ಟ್ರಾ ಪ್ರೊಫೈಲರ್ಸು. ಇದು ಬಂದು ಫ್ಲೈ ಮೋರ್ ಕಾಂಬೋದಲ್ಲಿ ಮಾತ್ರ ಸಿಗೋದು ಅಂದ್ಕೊಳ್ತೀನಿ. ಪ್ರೊಫೈಲರ್ಸು ಇನ್ ಮೋಸ್ಟ್ಲಿ ಚಾರ್ಜರ್ ಕೇಬಲ್ಸ್ ಎಲ್ಲ ಎಲ್ಲ ಸ್ಟ್ಯಾಂಡರ್ಡಲ್ಲೂ ಕೊಡಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. 1 battery ಬಂದು ಡ್ರೋನ್ ಒಳಗಡೆನೇ ಇದೆ. ಇಷ್ಟೆಲ್ಲ ಸಿಕ್ಕತ್ತೆ ಡ್ರೋನ್ ಒಳಗಡೆ. ಸೊ ನೀವೇನಾದರೂ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿದ್ದು ಎಲ್ಲಿ ತೊಗೊಳ್ಬೇಕು ಅಂತ ಏನಾದರೂ ಡೌಟ್ ಇದ್ದರೆ ಇಲ್ಲೆಲ್ಲೂ ನಿಮಗೆ ಅಷ್ಟಾಗಿ ಸಿಗೋದಿಲ್ಲ, ಯಾಕಂದರೆ DJI ಎಲ್ಲೂ ಸೇಲ್ಸ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಸಿಗೋ ಡೌಟು, ಅಮೆಝಾನಲ್ಲಿ ತೊಗೊಳ್ಬೋದು, ಅಲ್ಲಿ 84,000 ಇದೆ. ನಿಮಗೆ ಏನಾದರೂ ಕಮ್ಮಿಗೆ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ, ಮೆಸೇಜ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ನೀವು ಇಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಏನು ಬೆನಿಫಿಟ್ ಅಂದರೆ, ಏನೇ ಇಶ್ಯೂಸ್ ಇದ್ದರೂ ಡ್ರೋನಲ್ಲಿ ಏನೇ ಇಶ್ಯೂಸ್ ಇದ್ದರೂ 1 year ಫ್ರೀ ಸರ್ವಿಸ್ ಇರುತ್ತೆ. ಆ್ಯಂಡ್ ಅಗೇನ್ ನೀವು ಕ್ರ್ಯಾಶ್ ಮಾಡಿದ್ರು ಕೂಡ ಫ್ರೀ ಸರ್ವಿಸ್ ಕೊಡ್ತಾರೆ. ಏನಾದರೂ ಡ್ಯಾಮೇಜ್ ಆಗಿದ್ರೆ ಆ ಪಾರ್ಟ್ಸ್ದು ಮಾತ್ರ ರೀಪ್ಲೇಸ್ಮೆಂಟ್ ಚಾರ್ಜಸ್ ತೊಗೊಳ್ತಾರೆ, ಆದರೆ ಸರ್ವಿಸ್ ಎಲ್ಲ ಫ್ರೀ ಆಗಿರುತ್ತೆ. ಒಳ್ಳೆ ಡೀಲರ್ ಅಂತಲೇ ಅಂದ್ಕೊಳ್ಳಿ. ನನಗಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಇನ್ ಬ್ಯಾಂಗ್ಳೂರಲ್ಲಿ ತುಂಬ ಜನ ಡೀಲರ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ಬೆಸ್ಟ್ ಪ್ರೈಸ್ಗೆ ಸಿಕ್ಕತ್ತೆ. ಆ್ಯಂಡ್ ಅಗೇನ್ ಮತ್ತೆ ಬೆಸ್ಟ್ ಸರ್ವಿಸ್ ಇದೆ. ಸೊ ಎಲ್ಲ ಕಡೆ ಅಷ್ಟು ಸೆಲ್ಲರ್ ವಾರಂಟಿ ಇಲ್ಲ, ಮತ್ತು ಅವ್ರನ್ನ ಜೆನ್ಯೂನಾ ಇಲ್ವಾ ನಂಬೋದು ಹೇಗೆ ಅಂತಲೂ ಗೊತ್ತಿಲ್ಲ. ಸೊ ಹಾಗಾಗಿ ಐ ಥಿಂಕ್ ಇದು ಬೆಸ್ಟ್ ಆಪ್ಷನ್ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಗೆ ಆನ್ಲೈನಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾದರೂ ಫಾರಿನ್ ಕಂಟ್ರಿಯಿಂದ ಬರ್ತಾ ಇದ್ರೆ ಅವ್ರ ಹತ್ರ ತರಿಸ್ಕೋಬೋದು, ಆದರೆ ಸೆಲ್ಲರ್ ವಾರಂಟಿ ಇರೋದಿಲ್ಲ, ಮತ್ತು ಸರ್ವಿಸ್ಗೆ ಎಲ್ಲಿ ಹೋಗ್ಬೇಕಂತೆಲ್ಲ ಹುಡ್ಕಾಡ್ಬೇಕಾಗತ್ತೆ. ಸೊ ಆ ಇಶ್ಯೂಸ್ ಎಲ್ಲ ಬೇಡ ಅಂದರೆ ಇಲ್ಲಿ ತೊಗೊಳ್ಬೋದು. ಹಾಗೆ ಇವಾಗ ಸದ್ಯಕ್ಕೆ ನಾನು ಫ್ಲೈ ಮಾಡೋದಕ್ಕೆ ಆಗೋದಿಲ್ಲ ಹೊರಗಡೆ, ಯಾಕಂದರೆ ತುಂಬ ಹೆವಿ ರೈನ್, ಬ್ಯಾಂಗ್ಳೂರು ಫುಲ್ಲು ಹೆವಿ ರೈನ್ ಇದೆ. ಈ ಜುಲೈ ಅಂತೂ ಡೈಲಿ ಮಳೆ ಅಂತೂ ನಿಲ್ತಾನೇ ಇಲ್ಲ, ಆ ರೇಂಜಿಗೆ ತುಂಬ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ. ಹೊರಗಡೆ ಹೋದರೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ನನಗೆ ಫ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವೇನಾದರೂ ಡ್ರೋನ್ ಫುಟೇಜಸ್ ನೋಡಬೇಕಂತ ಇದ್ರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಇದರಲ್ಲ ನನ್ನ ಹತ್ರ ಹಳೆ ಮ್ಯಾವಿಕ್ ಮಿನಿ ಇತ್ತು, ಅದು ಯೂಸ್ಡ್ ಇತ್ತು. ಸೊ ಇವಾಗ ಬೇರೆದು ಹೊಸ ತೊಗೊಂಡಿದ್ದೀನಿ. ಸೊ ಅದ್ರದ್ದು ಫುಟೇಜಸ್ ಎಲ್ಲ ಹಾಕಿದ್ದೀನಿ, ಆಲ್ಮೋಸ್ಟ್ ಇದು ಸೇಮ್ ಇರುತ್ತೆ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ಬೋದು, ಆದರೆ ಸದ್ಯಕ್ಕೆ ತುಂಬ ಮಳೆ ಇರೋ ಕಾರಣ ಹೊರಗಡೆ ಏನು ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದ.